ಕಾರ್ಯಕ್ರಮ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇಂದಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಲಿಂಗಸಿರು ಸಮೀಪದಲ್ಲಿರುವಂತಹ ಗುಡಿಹಾಳ್ ಗ್ರಾಮದಲ್ಲಿದ್ದೇವೆ ಇಲ್ಲಿ ಅಯ್ಯಣ್ಣ ಗುಡಿಹಾಳ್ರವರು ಉತ್ತಮ ಮಟ್ಟದ ತೊಗರಿ ಬೀಜವನ್ನು ಬೆಳೆದ್ಬಿಟ್ಟು ಆದಾಯವನ್ನು ಪಡಿತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಾವು ಮೂಲತಃ ಕೃಷಿಕರ ಇದಕ್ಕಿಂತ ಮೊದಲು ಏನು ಮಾಡ್ತಾ ಇದ್ರಿ ತಮ್ಮ ಬಗ್ಗೆ ಹೇಳಿ ಸರ್ ಸರ್ ನಾವು ಮೂಲತಃ ಕೃಷಿಕರ ಸರ್ ಕೃಷಿಕರ ಸಾಲಿ ಒತ್ತು ಸರ್ ಸಾಲಿ ಬಿಟ್ಟು ಇದು ಒಕ್ಕಲ್ತನಕ್ಕೆ ನಾವು ಎಷ್ಟೆಕರೆ ಜಮೀನು ತಮ್ಮದು ನಮ್ಮದು 20 ಎಕರೆ ಸರ್ 20 ಎಕರೆ ಅದರಲ್ಲಿ ಏನೇನು ಬೆಳೆ ಮಾಡ್ತಾ ಇದ್ದೀರಾ ಅದರ ತೊಗರಿ ಕಡಲೆ ರೀ ತೊಗರಿ ಕಡಲೆ ಎರಡನ್ನೇ ಬೆಳಿತಿದ್ದೀರಾ ಎರಡು ಬೆಳಿತೀವಿ ರೀ ಹ್ಞೂ ತೊಗರಿ ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಾ ತೊಗರಿ ಒಂದು 5 ವರ್ಷ ಆಯ್ತು ರೀ ಸರ್ 5 ವರ್ಷ ಆಯ್ತು ಹಾಂ ನಿಮ್ಮದೇನ ಇದಲ್ಲ ಹ್ಞೂ ನಮ್ಮದೇ ಸರ್ ಎಷ್ಟೆಕರೆ ಜಮೀನು ಐತೆ ಇಲ್ಲಿ ಇದು 8 ಎಕರೆ ಸರ್ 8 ಎಕರೆ ಎಂಟೆಕರೆ ತೊಗರಿನ ಹಾಕಿರೋದು ಫುಲ್ ತೊಗರಿನ ಹಾಕಿದ್ರು ತೊಗರಿನ ಬೆಳೀತಿದ್ದೀರಲ್ವಾ ಬೇರೆ ಬೆಳೆಗಳಿದ್ದಾವೆ ಹತ್ತಿ ಎಲ್ಲ ಇದ್ದಾವೆ ತೊಗರಿನ ಏನಕ್ಕೆ ಬೆಳೀತಿದ್ದೀರ ತಾವು ಇದು ಖರ್ಚು ಕಮ್ಮಿ ಆಯ್ತು ಸರ್ ನಮಗೆ ಹಂಗಾಗಿ ನಾವು ಇದನ್ನ ಲೇಬರ್ದನ್ನ ಅಷ್ಟೇನು ಕೊರತೆ ಆಗಿಲ್ಲ ಸರ್ ಹಂಗಾಗಿ ಇದನ್ನು ಮಾಡ್ತೀವಿ ಸರ್ ಇದು ಯಾವ ಟೈಮಲ್ಲಿ ಬಿತ್ತನೆ ಮಾಡೋದು ಇದು ಸರ್ ಜೂನ್ ಲಾಸ್ಟಿಗೆ ರೀ ಜೂನ್ ಲಾಸ್ಟಿಗೆ ಒಟ್ಟು ಮಳೆ ಬಂದಮೇಲೆ ಸ್ಟಾರ್ಟ್ ಮಾಡ್ತೀವಿ ಸರ್ ಯಾವ ತಳಿ ಅಂತ ಗೊತ್ತಾಕಿರತ್ತಾವು ಇದು TSR ಸರ್ TSR ಬೀಜ ಎಲ್ಲಿ ತಂದ್ರಿ ಬೀಜ ಸರ್ ಆ ಕಡೆ ಬೇರೆ ಕಡೆ ತಿಂತ ಸರ್ ತಂದುಬಿಟ್ಟು ಇದು ಮಾಡ್ತಾ ಇದ್ದೀರಾ ಇದಕ್ಕೆ ತೊಗರಿ ಹಾಕೋಕ್ಕಿಂತ ಮೊದಲು ಭೂಮಿ ರೆಡಿ ಮಾಡಬೇಕಲ್ಲ ಸಿದ್ಧತೆ ಮಾಡಬೇಕಲ್ವಾ ಯಾವ ರೀತಿ ಮಾಡ್ತೀರಾ ತಾವು ಸರ್ ನಾವು ಮತ್ತು ಈ ಟ್ಯಾಕ್ಟ್ರಿಂದ ಹೊಡೆಯಂಗಿದ್ದ ಸರ್ ಬಲರಾಮ್ ಅಂತ ಬರ್ತದೆ ಸರ್ ಟಿಲ್ಲರ್ ಅಂತ ಬರ್ತಾರೆ ಅದು ನೋಡ್ತೀವಿ ಸರ್ ಆಮೇಲೆ ಮತ್ತೆ ಕುಂಟಿ ಹೊಡೆದು ಹೊಲ ರೆಡಿ ಇಟ್ಟು ರೆಡಿ ಮಾಡ್ತೀರಾ ಆಮೇಲೆ ಎತ್ತಿನಿಂದ ಬಿತ್ತು ಸರ್ ಎತ್ತಿನಿಂದ ಬಿತ್ತನೆ ಮಾಡ್ತೀರಾ ಬಿತ್ತನೆ ಮಾಡ್ತೀವಿ ಬಿತ್ತನೆ ಮಾಡೋಕ್ಕೆ ಎತ್ತಲ್ಲೇ ಮಾಡ್ತೀರಾ ಟ್ಯಾಕ್ಟ್ರಲ್ಲೇನು ಮಾಡ್ತಾ ಇಲ್ಲ ಟ್ಯಾಕ್ಟ್ರಿ ಮಾಡ್ತೀವಿ ಸರ್ ಆದರೆ ಎತ್ತು ನಮ್ಮ ಇದ್ದದಕ್ಕೆ ನಾವು ಎತ್ತಿಲ್ಲೇ ಮಾಡ್ತೀವಿ ರೀ ಎತ್ತಿಲ್ಲದವರು ಟ್ಯಾಕ್ಟ್ರಲ್ಲಿ ಮಾಡ್ತಾರೆ ಇಲ್ಲ ನೋಡ್ತಾ ಇದ್ದೀವಿ ನೀವು ಸಾಲಿಂದ ಸಾಲಿಗೆ ಎಷ್ಟಂತರ ಕೊಟ್ಟಿದ್ದೀರಾ ಒಂದು 3 ಫುಟ್ ಇರುತ್ತೆ ಸರ್ 3 ಇರುತ್ತೆ ರೀ ಗಿಡದಿಂದ ಗಿಡಕ್ಕೆ ನಾವು ಬಿತ್ತಿರ್ತೀವಿ ಸರ್ ಹಂಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಬೀಳ್ತಿರ್ತೀವಿ ಹೆಚ್ಚು ಕಮ್ಮಿ ಬೀಳುತ್ತೆ ಒಂದು ಗೇಣ ಒಂದುವರೆ ಗೇಣ ಆ ಥರ ಇರಬೇಕಾ ಅಷ್ಟೇ ಸರ್ ಒಂದು ಗೇಣ ಸರ್ ಮತ್ತೆ ಇದಕ್ಕೆ ಯಾವ ರೀ ಗೊಬ್ಬರ ಕೊಡ್ತಾ ಇದ್ದೀರಾ ಗೊಬ್ಬರ ಸರ್ ನಾವು DAP ಹಾಕ್ತೀವಿ ಸರ್ DAP ಯೂಸ್ ಮಾಡಿದ್ರೆ ಇದು ದನಿ ಗೊಬ್ಬರ ಏನು ಕೊಡ್ತಾ ಇಲ್ಲ ಕೊಡಕೆ ಗೊಬ್ಬರ ಕೊಡ್ತೀವಿ ಸರ್ ಎಂಟು ಗೊಬ್ಬರ ಹಾಕ್ತೀವಿ ಸರ್ ಅದನ್ನ ಯಾವ ಟೈಮಲ್ಲಿ ಹಾಕಿರ್ತೀರಾ ಅದು ಯಾವಾಗ ಸರ್ ಮೇದಾಗ ಹಿಂಗೆ ಹಾಕಿರ್ತೀವಿ ನಾವು ದನ ಆಮೇಲೆ ಬಿತ್ತನೆ ಮಾಡಿದ ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ಮತ್ತೆ DAP ಗೊಬ್ಬರ ಹಾಕ್ತೀವಿ ಸರ್ DAP ಗೊಬ್ಬರ ಹಾಕ್ತೀರಾ ಒಂದ್ಸರಿ ಬೀಜ ನೆಟ್ಟಿ ಮಾಡಾದ್ಮೇಲೆ ಎಷ್ಟು ಸರಿ ಗೊಬ್ಬರ ಹಾಕ್ಬೇಕಾಗುತ್ತೆ ಫಸಲು ಕೊಯ್ಯೋ ತನಕ ಒಂದೇ ಟೈಮ್ ಆಗ್ತದೆ ಸರ್ ಒಂದೇ ಟೈಮ್ ಸರ್ ಒಂದು ಟೈಮ್ ಆಗ್ತದೆ ಸರ್ ಒಂದು ಟೈಮ್ ಮಾತ್ರ ಹಾಕ್ತೀರಾ ಎರಡು ಟೈಮ್ ಹಾಕಿದ್ರೆ ಯಾವ ಟೈಮ್ ಹಾಕ್ಬೇಕಾಗುತ್ತೆ ಒಂದು ಯಾವಾಗ ಸರ್ ಅದೇ ಆಗಸ್ಟ್ನೇ ಒಂದ್ಸರಿ ಹಾಕ್ಬೋದು ಮೇನಲ್ಲಿ ಒಂದು ಆಗಸ್ಟ್ನಲ್ಲಿ ಎರಡು ಟೈಮ್ ಹಾಕ್ಬೋದು ತಾವು DAP ಹಾಕ್ತೀವಿ ಅಂತ ಹೇಳಿದ್ರಲ್ವಾ DAP ಯಾವ ಟೈಮಲ್ಲಿ ಹಾಕ್ತೀರಾ ಅದೇ ಟೈಮ್ ಸರ್ ಆಗಸ್ಟಲ್ಲಿ ಹಾಕ್ತಿದ್ದೀರಾ ಈಗ ತಾವು ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀರಾ ಇದರಲ್ಲಿ ಮುಖ್ಯವಾಗಿ ಯಾವ್ದಾದ್ರು ಸಮಸ್ಯೆ ಏನಾದ್ರು ಬಂದಿದೆಯಾ ಗಿಡ ಏನಿಲ್ಲ ಸರ್ ಈಗ ಜಾಸ್ತಿ ಪ್ರಮಾಣದ ಮಳೆ ಆಗಿ ಗೊಡ ಗಿಡಗಳು ಇದು ಹಾಕಿಟ್ಬಿಟ್ಟು ಸರ್ ಸಿಹಿ ಅದು ಹೋಗ್ಬಿಟ್ಟವು ಮತ್ತೆ ಹೋದರ್ಸ್ ಒಂದು ಸ್ವಲ್ಪ ಕಾಯಿಲೆ ಬಂದಿತ್ತು ಗೊಡ್ಡ ಗಿಡ ಬಂದ್ಬಿಟ್ಟಿತ್ತು ಹಂಗಾಗಿ ವಿಪರೀತ ಮಳೆಯಿಂದ ರೀ ಮತ್ತೆ ಏನು ತೊಂದರೆ ಇಲ್ಲ ಮಳೆಯಿಂದ ಸಮಸ್ಯೆ ಬರುತ್ತೆ ನೀವು ಬೀಜ ಹಾಕ್ಬೇಕಾದ್ರೆ ಬೀಜನ ಟ್ರೀಟ್ಮೆಂಟ್ ಏನಾರ ಮಾಡ್ತಾ ಇದ್ದೀರಾ ಬೀಜೋಪಚಾರ ಮಾಡ್ತೀವಿ ಸರ್ ಅದು ಯಾವ ರೀತಿ ಮಾಡ್ತೀರಾ ಅವ್ರನ್ನ ಅದರ್ ಸರ್ ಅವ್ರನ್ನ ಕರಿತೀವಿ ಅವ್ರು ಬಂದು ಮಾಡಿ ಹೋಗ್ತಾರೆ ಸರ್ ಅವರೇ ಬಂದು ಮಾಡೋಗ್ತಾರೆ ನೀವು ರೆಡಿ ಮಾಡಿದ್ದನ್ನ ಬಿತ್ತನೆ ಮಾಡ್ತೀರಾ ಬಿತ್ತನೆ ಮಾಡ್ತೀವಿ ಸರ್ ಬಿತ್ತನೆ ಮಾಡ್ಬೇಕಾದ್ರೆ ಬರೀ ಬೀಜ ಮಾತ್ರ ಹಾಕ್ತೀರಾ ಗೊಬ್ಬರನ ಮಿಕ್ಸ್ ಮಾಡಿ ಹಾಕ್ತೀರಾ ಇಲ್ಲ ಸರ್ ಫಸ್ಟ್ ಬೀಜನ ಹಾಕ್ತೀವಿ ಸರ್ ಬೀಜ ಮಾತ್ರ ಒಂದೇನಾ ಒಂದೇ ಹಾಕ್ತೀವಿ ಸರ್ ಆಮೇಲೆ ಒಂದು 1 ತಿಂಗಳು 2 ತಿಂಗಳು ಬಿಟ್ಟು ಗೊಬ್ಬರ ಹಾಕ್ತೀವಿ ಸರ್ ಬಿತ್ತನೆ ಮಾಡಿ ಎಷ್ಟು ದಿನಕ್ಕೆ ಇದು ಮೊಳಕೆ ಹೊಡೆದು ಗಿಡ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದು 3 ದಿನ ಇದಾಗ ಮೊಳಕೆ ಹೊಡಿತು ಸರ್ ಒಳಗೆ ಒಂದು 6 ದಿನ 7 ದಿನ 8 ದಿನದಾಗ ಮಾತ್ರ ಪಕ್ಕ ಹೊರಗಡೆ ಬಂದ್ಬಿಡುತ್ತೆ ಹೊರಗಡೆ ಬರುತ್ತೆ ಗಿಡ ಬರುತ್ತೆ ಇದಕ್ಕೆ ರಂಟೆ ಎಲ್ಲ ಯಾವಾಗ ಹೊಡಿತೀರಾ ಅಂದರೆ ಕಳೆ ಕ್ಲೀನ್ ಮಾಡೋಕ್ಕೆ ಹ್ಞೂ ರೀ ಅದು ಬಿತ್ತನೆ ಆಗಿ ಒಂದು 25 ತಿಂಗಳ ಮ್ಯಾಗ ಚಲೋ ಮಾಡ್ತೀವಿ ಎಷ್ಟು ಸರ್ ಹೊಡಿಬೇಕಾಗುತ್ತೆ ಆ ಥರ ಅದು ಸರ್ ಕಸ ಇದ್ದಂಗೆಲ್ಲ ಸ್ವಲ್ಪ ಜಾಸ್ತಿ ಹೊಡ್ಸಿಂತ ಸರ್ ಕಸ ಇದ್ರೆ ಕಮ್ಮಿ ಇತ್ತಂದ್ರೆ ಕಮ್ಮಿ ಹೊಡಿತೀವಿ ಕಮ್ಮಿ ಹೊಡಿತೈತಿ ಒಂದು 2 ಸಲ ಹೊಡಿತೀವಿ ರೀ 3 ಸಲ ಹೊಡಿತೀವಿ ಒಮ್ಮೆ 4 ಸಲ ಹೊಡಿತೀವಿ ರೀ ಮತ್ತು ಕಳೆ ನಿರ್ವಹಣೆ ಹೆಂಗೆ ಮಾಡ್ತಾ ಇದ್ರಿ ಇದರಲ್ಲಿ ಮತ್ತು ಅದೇ ಗಳೆ ಹೊಡ್ಕಂತಾನೆ ಮಾಡ್ತೀವಿ ಸರ್ ಲೇಬರ್ ಹಚ್ಚಿ ಕಸ ಕೀಳತ್ತೀರ ಯಜಮಾನ್ರೆ ಈಗ ಮಾರ್ಕೆಟಲ್ಲಿ ತುಂಬ ಮಾಲಿಕ್ಯೂಲ್ಗಳೆಲ್ಲ ಬರ್ತಾ ಇದೆ ಆ ಥರ ಹೊಸ ಮಾಲಿಕ್ಯೂಲ್ ಬೆಳೆಸಿದಿರ ತಾವು
ಇದೆ ಸರ್, ಅದು ಸಿಫ್ರಜಿನ್ ಅಂತ ಅದೇ ಯೂಸ್ ಮಾಡ್ತೀವಿ ಸರ್. ಸಿಫ್ರಜಿನ್ ಬಳಸಿದೀರ? ಬಳಸಿದ್ವಿ ಸರ್. ಅದು ಬಳಸಿದ ಮೇಲೆ ಉತ್ತಮ ರಿಸಲ್ಟ್ ಬಂದಿದೆ ತಮಗೆ? ರಿಸಲ್ಟ್ ಬಂದಿದೆ ಸರ್. ಇದು ಜಾಸ್ತಿ ಪ್ರಮಾಣದ ಹೂವನ್ನ ಸರ್, ಕಾಳನ್ನು ಭಾಳ ಪಿಂಡಾದಂಥ ಕಾಳನ್ನು ಬರ್ತದೆ ಸರ್. ನೀವು ಮಳೆ ಮೇಲೆ ಬೆಳೀತಿರೋದಲ್ವಾ, ನೀರಿನ ವ್ಯವಸ್ಥೆನ ಮಾಡ್ಕೊಂಡಿಲ್ಲ ಇದಕ್ಕೆ? ಇಲ್ಲ ಸರ್, ಬರೀ ನೀ ಮಳೆಯಿಂದನೇ ಅವಲಂಬನೆ ಆದ. ಇದಕ್ಕೆ ಏನಾದ್ರೂ ಹುಳ ಸಮಸ್ಯೆ ಏನು ಬಂದಿಲ್ವಾ? ಬರ್ತದೆ ಸರ್. ಅದಕ್ಕೆ ಏನು ಸ್ಪ್ರೇ ಕೊಡ್ತೀರ? 4 ಸಲ 5 ಸಲ ಫ್ರೈ ಮಾಡ್ತೀವಿ ಸರ್. ಹುಳಕ್ಕೆ ಮಾತ್ರ? ರೋಗ ಬಂದರೆ ಇಲ್ಲ ಸರ್, ಏನು ಏನು ಮುದ್ದಿಲ್ಲ ಮುದ್ದಿಲ್ಲ. ಎಷ್ಟು ನಾಟಿ ಮಾಡಿದ ಎಷ್ಟು ತಿಂಗಳಿಗೆ ಇದು ಹಾರ್ವೆಸ್ಟಿಗೆ ಬರುತ್ತೆ? ರಾಶಿ ಮಾಡೋದು 6 ತಿಂಗಳ, 6 ತಿಂಗಳ. ಅಂದರೆ ಜುಲೈಯಲ್ಲಿ ಹಾಕಿತ್ತಿರ ತಾವು, ಡಿಸೆಂಬರ್ ಅಂತ ಇತ್ತ ಜನವರಿ ಬರ್ತಾರೆ. ಇದು ಕೊಯ್ಯೋದಕ್ಕೆ ಮಷಿನ್ ಬಳಸ್ತೀರ ನಾವೇ ಕೊಯ್ತೀರಾ? ಮಿಷಿನ್ನೇ ಬಳಸ್ತಾರೆ, ಕೈ ಮತ್ತು ನಾವು ಕೈಲೂ ಕೊಯ್ದಿವಿ. ರಾಶಿ ಮಾಡೋದಾದರೆ? ರಾಶಿ ಮಾಡೋದಾದ್ರೆ ಕೈಲಿ ಕೊಯ್ಬೇಕಾಗತ್ತೆ ಸರ್. ಕೈಲಿ ಕೊಯ್ದು ರಾಶಿಗೆ ಹಾಕ್ಬೇಕಾಗತ್ತೆ, ಮಿಷಿನ್ಗೆ ಹಾಕ್ಬೇಕಾಗತ್ತೆ. ಇಲ್ಲ ಅದು ಲೇಬರ್ ಸಿಗೋದು ಅಂದಾಗ ಮಿಷಿನ್ ಹಚ್ಚಿ ನಾವು ಕೊಯ್ಸ್ಬಿಡ್ತೀವಿ ಸರ್. ಮಿಷಿನ್ ಹಚ್ಚಿ ಕೊಯ್ಸ್ತೀರ? ಕೊಯ್ಸ್. ಆಗ ನೋಡೋದಾದರೆ ಒಂದು ಎಕರೆಗೆ ಎಷ್ಟು ಕೆ ಜಿ ಬೀಜ ಬೇಕಾಗುತ್ತೆ ಇದಕ್ಕೆ? ಒಂದು ಎಕರೆ ಹೊಲಕ್ಕೆ 2.5 ಸೇರು ಹೋಗು ಅಂದರೆ 3 ಕೆ ಜಿ ರೀ, 3-3.5 ಕೆ ಜಿ ಹೋಗುತ್ತೆ. ಹೋಗುತ್ತೆ ರೀ ಎಕರೆ. ಅದಕ್ಕೆ ಎಷ್ಟು ಇಳುವರಿ ಬರ್ತಾಯಿದೆ ಒಂದು ಎಕರೆಯಿಂದ? ಅದು ಏನಲ್ಲ ರೀ, ಮಳೆ ಸಮಸ್ಯೆ ಕೀಡಾಗಲಿಲ್ಲ ಅಂದ್ರಪ್ಪ ಅಂದರೆ ಎಕರೆಕ್ಕೆ ಕಮ್ಮಿ ಅಂದ್ರೆ ಒಂದು 8 ಕ್ವಿಂಟಲ್ವರೆಗೆ ಬರ್ತಾರೆ. 6-8 ಕ್ವಿಂಟಲ್, 6-8 ಕ್ವಿಂಟಲ್ ಬರ್ತಾಯಿದೆ. ಹಾಗೆ ಮಾಡೋದಾದರೆ ಬರ್ತಾಯಿದೆ ಒಂದು ಎಕರೆಗೆ ಅಂದರೆ ಲೇಬರ್ಸ್ ಆಗ್ಬೋದು, ಔಷಧಿದಾಗಿರ್ಬೋದು, ಗೊಬ್ಬರದಾಗಿರ್ಬೋದು ಮಾಡಿ ಕೊಯ್ಲು ಕಟಾವು ಮಾಡ್ತಿಲ್ಲ, ಅದಕ್ಕೆಲ್ಲ ಖರ್ಚು ಎಷ್ಟು ಬರ್ತಾಯಿದೆ? ಅಷ್ಟು ಕೂಡಿ ಹಿಡ್ಕೊಂಡ್ರೆ ಒಂದು 4-5 ಸಾವಿರ, 4 ಸಾವಿರ ಅಂತ ಬರ್ತಾರೆ ಮಿನಿಮಮ್. 4 ಸಾವಿರ ಎಕರೆಗೆ? ಹ್ಞೂ, ಎಕರೆ 4 ಸಾವಿರ ಬರ್ತಾ ಇದೆ. 5 ಸಾವಿರ ಆದಾಯ ಎಷ್ಟು ಬರ್ತಾಯಿದೆ? ಅದೇ ಏನಲ್ಲ ಸರ್, ಒಂದು 4 ಎಕರೆ ತನಕ ನಾವು ಇದು ಮಾಡೀವಿ ಸರ್. ರೇಟ್ ಚಲೋ ಇತ್ತಂದ್ರೆ ಮತ್ತು ಒಂದು 2 ಲಕ್ಷ ಚಿಲ್ಲರೆ ತನಕ ಆಯ್ತು ರೀ ಪಟ್ಟಿ. 2.5 ತನಕ ಐತೆ ಎಕರೆಗ? ಇಲ್ಲರಿ, 4 ಎಕರೆ ಹೊಲಕ್ಕೆ ರೀ. 4 ಎಕರೆ ಹೊಲಕ್ಕೆ ಎಕರೆಗೆ ಅಂದರೆ ಒಂದು 50 ಸಾವಿರ ಸಿಗುತ್ತೆ. ಹಾಗಾದರೆ ಚಲೋ ಬಂದು ಸರ್, ಚಲೋ ಬಂದರೆ. ಇದಕ್ಕೆ ಮಾರುಕಟ್ಟೆಯಲ್ಲಿ ನೋಡಿದ್ದೀರಾ? ಮಾರುಕಟ್ಟೆ ಮುದುಗಲ್ಲಿ APMC ಹೋಗ್ತೀವಿ ರೀ, ಲಿಂಕ್ಸೂರು ಹೋಗ್ತೀವಿ. ಅಲ್ಲಿ ರೇಟ್ ನಮಗೆ ಸರಿಯಾಗಿ ಸಿಗಲಿಲ್ಲ ಅಂದ್ರಪ್ಪ ಖರೀದಿ ಕೇಂದ್ರಕ್ಕೂ ಕೊಡ್ತೀವಿ ರೀ. ಖರೀದಿ ಕೇಂದ್ರ ಅಲ್ಲಿ ಎಷ್ಟಿರುತ್ತೆ ರೇಟು? ಖರೀದಿ ಕೇಂದ್ರಕ್ಕೆ ಹೋದ್ರೆ ಸರಿ 6,100 ಇತ್ತು ರೀ. ಈ ಸಲ 6,600-5,000 ಏನಾಗತ್ತೆ ರೀ? ಪಕ್ಕ ನಮ್ಗೆ ಗೊತ್ತಿಲ್ಲ ರೀ. ತಮ್ಮ ಈ ತೊಗರಿ ಅನುಭವದ ಮೇಲೆ ತೊಗರಿ ಬೆಳಿಬೋದಾ ಇದನ್ನ ಅಥವಾ ಬೇರೆ ಬೆಳೆ ಬೆಳೆಯೋದು ಉತ್ತಮ? ಖರ್ಚು ಟೋಟಲ್ ಕಮ್ಮಿ ರೀ, ಇದು ಸ್ವಲ್ಪ ಉಳಿತೀರಿ ನಮಗಿದು. ಈಗ ಲೇಬರ್ ಕಮ್ಮಿ ಆಗುತ್ತೆ ಸರ್, ನಾವು ಸಜ್ಜಿ ಯಾವ್ದಾರು ಬೇರೆ ನೋಡಿ ಲೇಬರ್ಗೆ ಭಾಳ ಹೋಗಿಬಿಡ್ತಾರೆ ಅದು. ಹಂಗಾಗಿ ತೊಗರಿನ ನಮ್ಗೆ ಚಲೋ ರೀ. ಚಲೋ ಮಾಡ್ಬೋದು. ಮಾಡ್ಬೋದು ಸರ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, VAM, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ನೀಮ್ ಕಿಸಾನ್, ಶೇಕಡ 100 ಪರಿಶುದ್ಧ ನೈಸರ್ಗಿಕ ಬೇವಿನ ಬೀಜದ ಪುಡಿ. ಬೇವಿನೆಣ್ಣೆ ಹಿಂಡಿಲ್ಲ, ಹಾಗಾಗಿ ಹೆಚ್ಚು ಪರಿಣಾಮಕಾರಿ. ಹಿಂಡಿಗಿಂತ ಕಡಿಮೆ ಸಾಕು. ಬೇರುಹುಳು, ಗೆದ್ದಲು, ನೆಮಟೋಡು ಇತ್ಯಾದಿಗಳ ಮೇಲೆ ತುಂಬಾ ಪರಿಣಾಮಕಾರಿ. ಪೋಷಕಾಂಶ ಹಾಗೂ ಸಾವಯವ ಇಂಗಾಲ ಸಮೃದ್ಧ. ಬೆಳೆಗಿಡದ ರೋಗ ಕೀಟ ನಿರೋಧಕತೆ ಹೆಚ್ಚಿಸುತ್ತದೆ. ಸಾವಯವ ರೈತರ ಆಯ್ಕೆ ನೀಮ್ ಕಿಸಾನ್.
ಶಿಫಜೈಮ್ ಬಿಡಿಸ್ತಾ ಇದೀರಲ್ವಾ, ಇದನ್ನ ಎಷ್ಟು ವರ್ಷದಿಂದ ಬಿಡಿಸ್ತಾ ಇದ್ದಾವೆ? ಮೂರು ವರ್ಷದಿಂದ ಬಿಡಿಸ್ತಾ ಇದ್ದೀರಾ? ಎಷ್ಟೆಕರೆ ಬಿಡಿಸ್ತಾ ಇದ್ದೀರಾ? ಇದು ಸರ್ ಒಂದಕ್ಕೆ 8 ಎಕರೆ ಸರ್, ಮತ್ತೆ ಇನ್ನೊಂದ ಕಾರ್ ಎಕರೆ ಸರ್. ಯಾವ್ಯಾವ ಬೆಳೆ ಬೆಳೆಸ್ತಾ ಇದ್ದೀರಾ? ತೊಗರಿ ಕಡ್ಲಿ ರೀ. ತೊಗರಿಗೂ ಬೆಳೆಸ್ಬೋದು, ಕಡ್ಲೆಗೂ ಬೆಳೆಸ್ಬೋದು. ತಾವು ಯಾವ ಟೈಮಲ್ಲಿ ಇದನ್ನು ಸ್ಪ್ರೇ ಕೊಡ್ತಾ ಇದ್ದೀರಾ? ಅದು ಹೂವು ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ ಸರ್, ಹೂವು ಆದ ಮೊಗ್ಗು ಹೂವು ಆದತ್ತೆ ನಾವು ಒಂದ್ಸರಿ ನಾರ್ಮಲ್ ಹಣ್ಣು ಬೇರೆ ಹೊಡಿತಿರ್ತ ಸರ್ ಸುಮ್ಮನೆ ಹಂಗೆ. ಇದನ್ನು ಆಮೇಲೆ ಬೆಳೆಸ್ತೀವಿ ಸರ್, ಹೂದ ಮ್ಯಾಗ ಕಂಪ್ಲೀಟ್ ಕಾಯಿ ಮ್ಯಾಗ ಬೆಳೆಸತ್ನಾಗ. ಆ ಟೈಮಲ್ಲಿ ಬೆಳೆಸ್ತಾರೆ, ಬಳಕೆ ಮಾಡ್ತಾ ಇದ್ದೀರಾ? ಅದೇ ತಾವು ಹೇಳ್ತಾ ಇದ್ರಿ ಗುಣಮಟ್ಟ ಚೆನ್ನಾಗಿ ಬರ್ತಾ ಇದೆ. ಗುಣಮಟ್ಟ ಚಲೋ ಬರ್ತದೆ. ಇದು ಬಳಸಿದ್ದಕ್ಕೂ ಬಳಸದೇ ಇರೋದಕ್ಕೂ ವ್ಯತ್ಯಾಸ ಏನು ಬರ್ತಾ ಇದೆ ಸರ್? ಬೇರೆ ಬಳಸೋದು ಸರ್ ಅಷ್ಟೇ ನಮ್ಗೆ ಶೈನಿಂಗ್ ಕಾಳನೂ ಇದು ಕೊಡ್ತಿದ್ದಿಲ್ಲ ಸರ್. ಇವು ಕಾಳು ಶೈನಿಂಗ್ ಅನ್ನೋದವ ಸರ್, ದಪ್ಪನ ಐತಿ ಸರ್ ಕಾಳು, ಹಂಗಾಗಿ ಇದನ್ನ ಯೂಸ್ ಮಾಡ್ಕೈತಿ ಸರ್. ಇದನ್ನ ಮೊದಲು ತಾವು ಡೆಮೋ ಏನಾರ ಕೊಟ್ಟಿದ್ರ ಕಂಪ್ನಿ ಸರ್? ಮುದಗಲ್ ನಾವು ಇಲ್ಲೇ ಮುದಗಲ್ ಸನೇಕಾಗ ಸರ್, ಹಾಗಾಗಿ ಅಲ್ಲೇ ಬಾಲಾಜಿ ಅಂತಂದು ಅಂಗಡಿ ಸರ್, ಅವ್ರ ಅಯ್ಯರ್ ಒಂದು ಡೆಮೋ ಕೊಟ್ಟು ಸರ್, ಇದನ್ನ ನೋಡಿದ್ ನೋಡು ಹೆಂಗೆ ಬರುತ್ತೆ ಅಂತಂದು ಅದು ಕೊಟ್ಟಿಂದ ನಾವು ಹೊಡೆದು ಸರ್, ಚಲೋ ಬರಕೈತಿ ಸರ್, ಅದನ್ನು ನಾವು ತೊಗೊಳಕತ್ತೀವಿ ರೀ. ಗುಣಮಟ್ಟ ಚೆನ್ನಾಗಿ ಬರ್ತಿದೆ, ಚಲೋ ಬರ್ತದೆ ಸರ್, ಹಂಗಾಗಿ ಇದನ್ನ ಬಳಕೆ ಮಾಡ್ಬೋದು. ಈಗ ತಮ್ಮ ಅನುಭವದ ಮೇರೆಗೆ ಶಿಫಜೈಮ್ ಬಳಸೋದ್ರ ಬಗ್ಗೆ ರೈತರು ಬಳಸಬೇಕು ಅಂದ್ಕೊಂಡವ್ರಿಗೆ ಏನು ಮಾಹಿತಿ ಕೊಡ್ತೀರಾ ಕೊಡಿ ಸರ್? ಸರ್ ಹೇಳ್ತಾನೆ ಸರ್, ಇದನ್ನು ನಾನು ಯೂಸ್ ಮಾಡಿ ನೋಡಿ ಸರ್, ಹಂಗಾಗಿ ಉತ್ತಮ ಫಲವತ್ತತೆ ನಮಗೆ ಬಂದಿದೆ ಸರ್. ಒಂದು 6.5 ಎಕರೆ ಐತೆ ಸರ್ ಏರಿ ಕಡ್ಲಿ, ಕಡ್ಲಿ ಅದನ್ನು ಹೆಚ್ಚು ಕಮ್ಮಿ ಅಂದ್ರೆ ಒಂದು 85 ಪ್ಯಾಕೆಟ್ ಬರ್ತದೆ ಸರ್ ನಮ್ಮ ಕಡ್ಲಿ. ಇದು ಎರಡು ಟೈಮ್ ಯೂಸ್ ಮಾಡ್ತದೆ ಸರ್, ಒಂದು ಎಳೆಕಾಯಿ ಇದ್ದಾಗ ಸರ್, ಹೂವು ಎಳೆಕಾಯಿ ಇದ್ದಾಗ ಸರ್, ಮತ್ತು ಸ್ವಲ್ಪ ಕಾಯಿ ಬಲ್ಕೊಂಡ್ ಸರ್, ಮತ್ತೆ ಇನ್ನೇನು ಬಲಿತನಾಕ್ನಾಗ ಹೊಡಿದೀವಿ ರೀ. ತೂಕ ನಂಗಮ್ಮ ಸರ್, ಪಿಂಡ ನಂಗಮ್ಮ, ಎರಡು ಚಲೋ ಐತೆ ರಿಸಲ್ಟ್. ಸರಿ ಯಜಮಾನ್ರೆ, ಯಜಮಾನ್ರೆ ತಾವು ಎಷ್ಟು ವರ್ಷದಿಂದ ತೊಗರಿ ಬೆಳೀತಾ ಇದ್ದೀರಾ? ನಾವು 4-5 ವರ್ಷ ಆಯ್ತು ರೀ. 4-5 ವರ್ಷ ಆಯ್ತು. ತಮ್ದು ಎಷ್ಟು ಎಕರೆ ಜಮೀನು ಇದೆ? ನಮ್ಮದು ಭಾಳ ಇಲ್ಲ ರೀ, ಇದನ್ನ ಲೀಜಿಗೆ ಹಾಕ್ಯಂದೇನು ರೀ. ಲೀಜಿ ಹಾಕೊಂಡು ಮಾಡಿರ್ತೀರಿ? ಹ್ಞೂ ರೀ ಸರ್. ನಮ್ಮ ಭಾಳ ಇಲ್ಲ ರೀ, 2.5 ಎಕರೆ ಇದ್ರಿ ನಮ್ಮ. 2.5 ಎಕರೆ ಲೀಜಿಗೆ ಮಾಡಿದ್ರೆ 2.5 ಎಕರೆಯಲ್ಲೂ ತೊಗರಿ ಬೆಳೆದಿರಲ್ವಾ? ತೊಗರಿ ಬೆಳೆದಿವಿ ರೀ. ತಾವು ಶಿಫಜೈಮ್ ಯೂಸ್ ಮಾಡಿದ್ದೀರಾ? ಹ್ಞೂ ಸರ್. ಇವಾಗ ಎಕರೆಗೆ ತಾವು ಎಷ್ಟು ಹೊಡಿತೀರಾ? ಇದು 2.5 ಎಕರೆಗೆ ಎಷ್ಟು ಕ್ಯಾನ್ ಹೊಡಿದ್ರಿ? 15-16 ಹೊಡಿತೀವಿ ರೀ. 15-16. ಹಾಂ, ಒಟ್ಟು ಎಷ್ಟು ಲೀಟ್ರ್ ಯೂಸ್ ಬಳಸಿದಿರ ಇದನ್ನು? ಇದ್ರಿ ಒಂದು ಇದು ಒಂದು ಸಲ ಯೂಸ್ ಒಂದು ಸಲ ಹೊಡೆದ್ರೆ ಒಂದು ಆಗ್ತೀವಿ ರೀ. ಅದು ಒಂದು 2.5 ಎಕರೆ, 2.5 ಎಕರೆಗೆ ಒಂದು ಬರುತ್ತಾ? 1/2 ಲೀಟ್ರ್ ಸಾಕಾ ಅಥವಾ 1 ಲೀಟ್ರ್ ಬೇಕಾ? ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಇದು ಬೆಳೆಯೋದಾದ್ರೂ ನಮ್ಗೆ ಜಾಸ್ತಿನೂ ಹೊರಗ್ತೀವಿ. ಹಾಂ, ಆ ಥರ ಮಾಡ್ತಾ ಇದ್ದೀರಾ ಅಂದರೆ 2.5 ಎಕರೆಗೆ 1 ಲೀಟ್ರ್ ಸಾಕಾ ಒಂದು ಸರಿಗೆ? ಯಾವ ಟೈಮಲ್ಲಿ ಹೊಡಿತೀರಾ ತಾವು? ಇದು ಕಾಪು ಬೇರೆ ಡೋಸ್ ಹೊಡಿತೀವಿ ರೀ. ಹಾಂ, ಆಮೇಲೆ ಸ್ವಲ್ಪ ಚಟ್ಟೆ ಟೈಪ್ ಬರ್ತಾರಲ್ಲ. ಹಾಂ, ಆಮೇಲೆ ಒಂದು 3 ಸಲ ಫ್ರೈ ಮಾಡ್ತಾರೆ. ಇದು 3 ಸಲ? 3 ಸಲ ರೀ. ಮೂರು ಸಲ ಅಂದರೆ ಎಳೆಗಾಯಿ ಇದ್ದಾಗ ರೀ, ಸ್ವಲ್ಪ ಕಾಳು ಇದಾದಾಗ ರೀ, ಮತ್ತು ಪೂರ ಒಂದು ಸ್ವಲ್ಪ ಲಾಸ್ಟ್ ರೀ. ಲಾಸ್ಟ್ ರೀ? ಲಾಸ್ಟ್ ಟೈಮ್ ರೀ. ಹಾಂ, ಈ ಥರ ಮಾಡ್ತಾ ಇದ್ದೀರಾ? ಈ ಥರ ಹೊಡಿತೀವಿ ರೀ. ತಾವು ಶಿಫಜೈಮ್ ಇದನ್ನು ಬಳಸೋಕ್ಕಿಂತ ಮುಂಚೆ ಮಾಡ್ತಾ ಇದ್ದ ಬೆಳೆಗೂ ಈಗ ಬೆಳೆಸಿದ್ಮೇಲೆ ಬಂದಿರೋ ಬೆಳೆಗೆ ಏನಾದ್ರು ವ್ಯತ್ಯಾಸ ಮಾಡಿದ್ದೀರಾ? ನಾವು ಮಾಡಿದ್ರಿ ಸರ್. ಹೇಗಿದೆ ವ್ಯತ್ಯಾಸ ಅದು? ಇದು ಚೆನ್ನಾಗಿ ಬರ್ತದೆ ರೀ. ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತದೆ ಅಂದರೆ ಗುಣಮಟ್ಟ ಹೇಗಿದೆ? ಕಾಳು ತೂಕ ಅದು ಇಳುವರಿ ಜಾಸ್ತಿ ಬರ್ತದೆ. ಆಮೇಲೆ ಅದು ಇದು ಪಿಂಡ ಬರ್ತದೆ. ಇದನ್ನು ನಾವು ಇದು ಮಠದಲ್ಲಿದ್ದಾರೆ. ಆಮೇಲೆ ಮೊದಲು ಬೇರೆ ಹೊಡಿತಿದ್ವಿ ರೀ ನಾವು. ಇದು ನಮ್ಮ ಹಳಿಯ ಹೇಳಿ ಅಂದರೆ ಆಮೇಲೆ ಇವು ಇದೇ ಫಸ್ಟ್ ಟೈಮ್ ರೀ ನಾವು ಇದನ್ನು ಯೂಸ್ ಮಾಡಿದ್ದಾರೆ. ನಿಮ್ಮ ಹಳಿಯವ್ರು ಹೇಳಿದ್ಮೇಲೆ ಅವ್ರ ಮಾಹಿತಿ ಪಡ್ಕೊಂಡು ತಾವು ಮಾಡ್ತಾ ಇದ್ದೀರಾ? ಹಿಂಗೆ ಇಲ್ಲೇ ಏನು ತಗೋರೋಣ ಅದು ಬೇರೆ ಇದು ಕೊಡ್ತಾರೆ ಅವರು, ಇವನಾಗೆ ಹೊಡೆಯಮ ಅಂತ ಹೇಳಿ ಅವು ಆತ್ಮ ಕುಡ್ಸ್ಯಾನ್ರಿ. ಆ ಥರ ಕೊಡ್ತಾ ಇದ್ರು. ಹಾಗೆ ನೋಡಿದ್ಮೇಲೆ ಒಳ್ಳೆ ಆದಾಯ ಬರ್ತಿದೆ ನಿಮಗೆ ಬಳಸಿದ್ಮೇಲೆ? ಬರ್ತಾ ಇದೆ ರೀ ಸರ್. ಬರ್ತಾ ಇದೆ. ಈಗ ತಮ್ಮ ಅನುಭವದ ಮೇರೆಗೆ ಇದನ್ನ ಶಿಫಜೈಮ್ನ ಉಪಯೋಗ ಮಾಡ್ತೀವಿ ಅಂತ ಬರೋ ರೈತರಿಗೆ ಏನಾದರೂ ಹೇಳೋದಾದರೆ ಕಿವಿ ಮಾತು ಹೇಳಿದರೆ ನಮ್ಮ ವಾಹಿನಿಯ ಕಡೆಯಿಂದ ಹೇಳಿ, ರೈತರಿಗೆ ಏನಾದ್ರು ಹೇಳೋದಾದ್ರೆ ಹೇಳಿ ಶಿಫಜೈಮ್ ಬಗ್ಗೆ. ಇದ್ರ ಬಗ್ಗೆ ರೀ, ಇದ್ರ ಬಗ್ಗೆ ಚೆನ್ನಾಗಿ ಬರ್ತಾ ರೀ. ಇದು ಕಾಳು ದಪ್ಪ ಬರ್ತಾರೆ, ಇವಳೆ ಶೈನಿಂಗ್ ಬರ್ತಾರೆ, ಇಳುವರಿ ಬರ್ತದೆ ರೀ. ಇದೆಲ್ಲ ಈ ಟೈಪ್ ಅದು ಅವ್ರು ಹೇಳಿದಂದೇ ನಾವು ಇದು ನಮ್ಮ ಮಳೆ ಹೇಳಿದಂದ್ರೆ ಇದನ್ನ ಈಗ ಯೂಸ್ ಮಾಡಿದ್ದೀರಿ ನಾವು. ಯೂಸ್ ಮಾಡಿ ಉತ್ತಮ ಆದಾಯ ಪಡಿತಾ ಇದ್ದೀರಾ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ನೂಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ.
ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸಸ್ಯ ಪೋಷಣೆಗೆ ಹಾರ್ಮೋನುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್, ದ್ಯುತಿ ಸಂಶ್ಲೇಷಣೆ, ರೋಗ ಕೀಟ ನಿರೋಧಕತೆ ವೃದ್ಧಿಸಿ ಹೂ ಉದುರುವಿಕೆ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸುತ್ತದೆ. ಅಡಿಕೆ, ಕಾಫಿ, ಕಾಳುಮೆಣಸು, ಕೋಕೋ, ಏಲಕ್ಕಿ, ಬಾಳೆ, ಮಾವು, ಹತ್ತಿ, ತೊಗರಿ, ಮೆಣಸಿನಕಾಯಿ, ಕಡಲೆ, ರೇಷ್ಮೆ ಹೀಗೆ ಎಲ್ಲಾ ಬೆಳೆಗಳಿಗೆ ಸೂಕ್ತ. ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಶೆಫಾ ಸಾಯ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಕಳೆ ಕೊಚ್ಚುವುದು ಈಗ ಹಿಂದೆಂದಿಗಿಂತ ಸುಲಭ. ಕಳೆ ಯಂತ್ರದ ಟ್ರಾಲಿ ಎಸ್ಜಿಬಿ ಕಂಪನಿಯ ಮೂಲ ಸಂಶೋಧನೆ. ಯಾವುದೇ ಬ್ರ್ಯಾಂಡ್ನ ಸೈಡ್ ಬ್ಯಾಗ್ ಬ್ರಷ್ ಕಟ್ಟರ್ ಅನ್ನು ಸುಲಭವಾಗಿ ಜೋಡಿಸಬಹುದು. ಅತ್ಯಲ್ಪ ಕಂಪನ, ಭಾರ ಹೊರುವ ಚಿಂತೆ ಇಲ್ಲ, ಬಾಳಿಕೆ ಬಹುಕಾಲ. ಮಹಿಳೆಯರು, ಹಿರಿಯ ನಾಗರಿಕರು ಕೂಡ ಸುಲಭವಾಗಿ ಬಳಸಬಹುದು. ಎಸ್ಜಿಬಿ ಬ್ರಷ್ ಕಟ್ಟರ್ ಟ್ರಾಲಿ. ತಾವು ಎಷ್ಟು ವರ್ಷದಿಂದ ಮಾರ್ಕೆಟಲ್ಲಿ ಇದ್ದೀರಾ? ನಾ 17 ವರ್ಷಲಿಂತ ಈ ಮಾರ್ಕೆಟ್ನಾಗ ಇದ್ದೀನಿ, ಅಗ್ರಿಕಲ್ಚರ್ ಇನ್ಪುಟ್ಸ್ನಲ್ಲಿ. ಲಾಸ್ಟ್ 17 ವರ್ಷಲಿಂತ ನಾ ಇದೇ ಆರ್ಗನೈಸೇಷನಾಗ ಜಾಬ್ ಮಾಡತ್ತೀನಿ. ಈಗ ಆ್ಯಟ್ ಪ್ರೆಸೆಂಟ್ ಕರ್ನಾಟಕ ರೀಜನಲ್ ಮ್ಯಾನೇಜರ್ ಅಂತೇಳಿ ನಂದು ನೋಡ್ಕೋತಾ ಇದ್ದೀನಿ. ಕರ್ನಾಟಕ ಮತ್ತು ಗೋವಾ ಮಾರ್ಕೆಟ್ ನಾನು ನೋಡ್ಕೋತಾ ಇದ್ದೀನಿ. ನೋಡ್ಕೋತಾ ಇದ್ದೀರಾ ಶಿಫಾ ಕಂಪನಿಯಲ್ಲಿ? ಶಿಫಾ ಕಂಪ್ನಿಯಲ್ಲೇ ನೋಡ್ಕೋತಾ ಇದ್ದೀನಿ. ಸರ್, ನೋಡಿದ್ರಲ್ಲ ರೈತರು ಒಳ್ಳೆ ಮಾಹಿತಿನೂ ಕೊಟ್ಟರು, ನಿಮ್ಮ ಅನುಭವನ ಹಂಚ್ಕೊಂಡ್ರು ಶಿಫಾ ಝೈಮ್ ಬಗ್ಗೆ. ಶಿಫಾ ಝೈಮ್ ಅಂದರೆ ಏನು ಸರ್? ಎಸ್, ಆ್ಯಕ್ಚುಲಿ ಏನಾಗತ್ತಂದರೆ ಯಾವುದೋ ಬೆಳಿಗ್ಗೆ ಅಲ್ಲೂ ಆ ಬೆಳೆ ಸದ್ಬರ್ಯದಾಗ ಬರೋಕ್ಕೆ ಟಾನಿಕ್ ಬೇಕಾಗತ್ತೆ. ಆ ಟಾನಿಕಲ್ಲಿ ಮಾರ್ಕೆಟ್ನಾಗ ಎಲ್ಲ ಕಂಪ್ನಿದೇ ಟಾನಿಕ್ ಇದೆ, ಸಿಕ್ಕಾಪಟ್ಟೆ ಕಂಪ್ನಿ ಟಾನಿಕ್ ಇದೆ. ಆ ಟಾನಿಕ್ಗು ಮತ್ತು ಈ ಟಾನಿಕ್ ಫಸ್ಟ್ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪ್ನಿ, ಇದು ಸೆಂಟ್ರಲ್ ಇನ್ಸೆಕ್ಟ್ ಬೋರ್ಡ್ಲಿಂದ ಅಪ್ರೂವ್ಡ್ ಆಗಿದೆ. ಸೊ ಅದರಲ್ಲಿಂತ ಈಗ ಮಾರ್ಕೆಟ್ನಲ್ಲೆಲ್ಲ ಬಯೋಪೆಸ್ಟೈಡ್ಸ್ ಎಲ್ಲ ಬರ್ತಿರುತ್ತೆ, ಆ ಟೈಪ್ದೇನೂ ಇಲ್ಲ ಇದರಲ್ಲಿ. ಇದರಲ್ಲಿ ಈಗ ಯಾವುದೇ ನಾವು ನ್ಯೂಟ್ರಿಯೆಂಟ್ನಾಗ ಹೋದಾಗ ಸೆಕೆಂಡ್ರಿ ನ್ಯೂಟ್ರಿಯೆಂಟ್, ಮೈಕ್ರೋನ್ಯೂಟ್ರಿಯೆಂಟ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದರಲ್ಲೇ ನಮಗೆ ಎಲ್ಲ ರೈತರಿಗೆ ಒಂದರಲ್ಲೇ ಎಲ್ಲ ಸಿಗುತ್ತೆ. ಇಲ್ಲಾಂದರೆ ಏನಾಗಿತ್ತು, ರೈತರೆಲ್ಲನೂ ಸಪ್ರೇಟ್ ಎಲ್ಲ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಾಡ್ಬೇಕಾದ್ರೆ 2,000-3,000 ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಸೊ ಇದರಲ್ಲಿರುವಂಥ ಕಂಟೆಂಟ್, ಜಿಬ್ರಲಿಕ್ ಆಸಿಡ್ ಇರುತ್ತೆ, ಪ್ರೋಟೀನ್ ಹೈಡ್ರೋಲೈಟ್ ಪ್ರೋಟೀನ್ ಇರುತ್ತೆ, ಸಿಡಿ ಎಕ್ಸ್ಟ್ರಾಕ್ಟ್ ಇರುತ್ತೆ, ಫೇರಸ್ ಸಲ್ಫೇಟ್ ಇರುತ್ತೆ, ಮ್ಯಾಂಗನೀಸ್ ಸಲ್ಫೇಟ್ ಇರುತ್ತೆ, ನೆಕ್ಸ್ಟ್ ಸಿಡಿ ಎಕ್ಸ್ಟ್ರಾಕ್ಟ್ ಇರುತ್ತೆ, ಚಿಲೇಟೆಡ್ ಮೈಕ್ರೋಟೀನ್ಸ್ ಇರುತ್ತೆ, ಆಕ್ಸಿನ್ಸ್, ಸೈಟೋಕಿನಿನ್ಸ್, ಇಷ್ಟೆಲ್ಲ ಕಂಟೆಂಟ್ಲಿಂದ ಇದೆ ಸದ್ಭರಿತ ಆಗಿದೆ. ಇದೆಲ್ಲ ಕಂಟೆಂಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಯಾವುದೇ ಬೆಳೆಗಾಗಿರ್ಬೋದು ಇನಿಷಿಯಲಿ ಸ್ಟಾರ್ಟಿಂಗ್ ರೂಟ್ ಡೆವಲಪ್ಮೆಂಟ್ ಸ್ಟೇಜ್ ಇರುತ್ತೆ, ಇನಿಷಿಯಲಿ ಯೂಸ್ ಮಾಡೋದು ರೂಟ್ ಡೆವಲಪ್ಮೆಂಟ್ಗೆ. ನೆಕ್ಸ್ಟ್ ಸ್ಟೆಮ್, ನಾವು ಅದು ಕಾಂಡ ಬರಬೇಕು, ನೆಕ್ಸ್ಟ್ ಅದು ಕಾಂಡಲಿಂತ ಬ್ರಾಂಚಸ್ ಓಪನ್ ಆಗಬೇಕು, ನೆಕ್ಸ್ಟ್ ಬ್ರಾಂಚಸ್ ಓಪನ್ ಆದ ನಂತರ ಫ್ಲವರಿಂಗ್ ಬರಬೇಕು, ಫ್ಲವರಿಂಗ್ ನಂತರ ಫ್ರೂಟ್ಸ್ ಸ್ಟೇಜ್ ಇರುತ್ತೆ. ಇದು ಯಾವುದೋ ಒಂದು ಕ್ರಾಪ್ ಇದು ಸ್ಟೇಜಸ್, ಇದು ಪ್ರತಿಯೊಂದು ಸ್ಟೇಜಸ್ನಲ್ಲಿ ನಾವು ಯೂಸ್ ಮಾಡ್ಬೋದು. ಯಾಕಂದರೆ ಈಗ ಬೇರೆ ಯಾವುದೋ ಪೆಸ್ಟಿಸೈಡ್ಸ್ ಅಥವಾ ಹರ್ಬಿಸೈಡ್ ಅಂತಂದರೆ ಪರ್ಟಿಕ್ಯುಲರ್ ಆ ಡಿಸೀಸ್ಗೆ ಆ ಪರ್ಟಿಕ್ಯುಲರ್ ವೀಡ್ಗೆ ನಾವು ಮಾಡಬೇಕಾಗತ್ತೆ. ನ್ಯೂಟ್ರಿಯೆಂಟ್ ಸೆಗ್ಮೆಂಟಲ್ಲಿ ಹೋದಾಗ ಸ್ಟಾರ್ಟಿಂಗ್ ನಾವು ಸೀಡ್ಲಿಂಗ್ ಮಾಡಲಿಂದ ಹಿಡ್ಕೊಂಡು ಇಳುವರಿ ಬರುತ್ತೆ, ನಾನು ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕಾಗತ್ತೆ. ಸ್ಟಾರ್ಟಿಂಗ್ ಸೀಡ್ಲಿಂತ ಹಾರ್ವೆಸ್ಟರ್ನು ಏನೇನು ಬೇಕಾಗತ್ತೆ ಕಂಟೆಂಟ್, ಇದೊಂದೇ ಪ್ರಾಡಕ್ಟ್ನಲ್ಲಿ ನಮಗೆಲ್ಲ ಕಂಟೆಂಟ್ ಸಿಗುತ್ತೆ. ಸೊ ಆಲ್ರೆಡಿ ನಾವು ಈ ಪ್ರಾಡಕ್ಟ್ ಮಾರ್ಕೆಟ್ ಮಾಡೋಕತ್ತೆ 5 ವರ್ಷ ಆಯಿತು. ಸೊ ಅಟ್ಲೀಸ್ಟ್ ಏನು ಹೇಳ್ಬೇಕಂದ್ರೆ ನಮ್ದು ಡೀಲ್ ರೈತರಿಂದ ರೈತರು ಏನು ಮಾಹಿತಿ ಅವ್ರು ಹಂಚ್ಕೋತಾರಲ್ಲ ಅಲ್ಲಿಂದ ನಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಆಗಿದೆ. ಕರ್ನಾಟಕದ ಎಷ್ಟೋ ಜನ ಡೀಲರ್ಸ್ ಎಲ್ಲ ನಮ್ಮದು ಡೀಲರ್ಶಿಪ್ ಕೇಳ್ತಾ ಇದ್ದಾರೆ ಈಗ. ಸೊ ಫಾರ್ಮರ್ಸ್ನು ಹಾಗೆ ಇರ್ತಾರೆ, ಫಾರ್ಮರ್ಸ್ ಎಲ್ಲ ನಮ್ಮ ಬಾಟ್ಲದ್ದು ಇದೇನು ಕಲರ್ ಇರುತ್ತಲ್ಲ ಈ ಕಲರ್ ನೋಡ್ಕೊಂಬಂದು ಆ ಕಲರ್ ಬಾಟ್ಲ್ ಇದೆ ಒಂದು ಸತಿ ಅವ್ರು ಹೇಳೋಕ್ಕೂ ಬರೋಲ್ಲ ಶೆಫಾ ಜೈಮ್ ಕೊಡ್ರಿ ಅಂತ, ಆ ಕಲರ್ ಬಾಟ್ಲ್ ಹೇಳ್ಬಿಟ್ಟು ಈ ಕಲರ್ ಐತ್ಲ ಕೊಡ್ರಿ ಅಂತ ಯೂಸ್ ಮಾಡ್ತಾರೆ. ಸೊ ಅದು ಇದರಿಂದ ಏನಾಗುತ್ತೆ, ನಾವು ಕರ್ನಾಟಕದ ಎಲ್ಲ ಮಾರ್ಕೆಟ್ನಾಗೂ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಆಗಲೇ ನಾನು ನಿಮ್ಗೆ ಹೇಳ್ತಾ ಇದ್ದೆ ಯಾವುದೋ ಒಂದು ಕ್ರಾಪಿಗೆ ಸೀಡ್ಲಿಂತ ಹಾರ್ವೆಸ್ಟಿಂಗ್ ಇದು ಥರ ಇರುತ್ತೆ ಅಂತೇಳಿ. ಸೊ ಇನಿಷಿಯಲ್ ಸ್ಟೇಜ್ನಾಗ ರೂಟ್ ಡೆವಲಪ್ಮೆಂಟ್ನಾಗ ಕೊಟ್ಟರೆ ಏನಾಗುತ್ತೆ, ವೈಟ್ ರೂಟ್ಸ್ ಇದರಿಂದ ಡೆವಲಪ್ ಆಗುತ್ತೆ. ವೈಟ್ ರೂಟ್ಸ್ ಡೆವಲಪ್ ಆಗೋದ್ರಿಂದ ಏನಾಗತ್ತಂದರೆ ಭೂಮಿಯೊಳಗಿರೋಂಥ ನ್ಯೂಟ್ರಿಯೆಂಟನ್ನು ಅಬ್ಸರ್ವ್ ಮಾಡುತ್ತೆ, ಅಬ್ಸರ್ವ್ ಮಾಡಿಬಿಟ್ಟು ಸ್ಟೆಮಿಗೆ ಕೊಡುತ್ತೆ.
ಏನಾಗುತ್ತೆ ಸ್ಟೆಮ್ನಲ್ಲಿ ಕ್ಲೋರೋಥಿಂಥನ್ಸ್ ಇರುತ್ತೆ, ಅಲ್ಲಿ ಯಾವ ಬೆಳೆಗೆ ಬೇಕಾಗುತ್ತೆ ಫುಡ್ ಅಲ್ಲೇ ಪ್ರೊಡಕ್ಷನ್ ಆಗುತ್ತೆ. ಸೊ ಅದ್ರಲ್ಲಿಂದ ಏನಾಗುತ್ತೆ ನಾವು ನೋಡ್ಸ್ ಅಂತ ಹೇಳ್ತೀವಿ. ಅಲ್ಲೇ ನೋಡ್ಸ್ ಯಾವುದೇ ಬೆಳೆಗೆ ಈಗ ಡಿಫ್ರೆನ್ಸ್ ಇರುತ್ತೆ ಇಲ್ಲಿಂದ ಇಲ್ಲಿತನ ಅಂತೇಳಿ ಈ ನೋಡ್ಸ್ ಗ್ಯಾಪ್ ಜಾಸ್ತಿ ಆಗುತ್ತೆ. ನಾವು ಇದು ಸೆಂಟಿಮೀಟರ್ನಾಗ ನಾವು ಮೆಜರ್ಮೆಂಟ್ ಮಾಡಿದ್ರೆ ಗುರುತಾಗತ್ತೆ, ಮಿನಿಮಮ್ 20-30% ಜಾಸ್ತಿ ಆಗಿರುತ್ತೆ. ಅದ್ರಲ್ಲಿಂದ ಫುಡ್ ಪ್ರೊಡಕ್ಷನ್ ಆಯ್ತಂದ್ರೆ ಎಂಟೈರ್ ಬ್ರಾಂಚಸ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಆಗೋದ್ರಿಂದ ನಂಬರ್ ಆಫ್ ಫ್ಲವರ್ಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಇದನ್ನ ಕೊಡೋದ್ರಿಂದ ಏನಾಗುತ್ತೆ ಫ್ಲವರ್ ಡ್ರಾಪಿಂಗ್ ಕಡಿಮೆ ಆಗುತ್ತೆ. ಫ್ಲವರ್ ಡ್ರಾಪಿಂಗ್ ಕಡಿಮೆ ಆಗೋದ್ರಿಂದ ನಂಬರ್ ಆಫ್ ಫ್ಲವರ್ ಜಾಸ್ತಿ ಆದರೆ ಸೊ ಅಲ್ಟಿಮೇಟ್ಲಿ ಈಲ್ಡ್ ಜಾಸ್ತಿ ಬರುತ್ತೆ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಕೆಲವೊಂದು ಕ್ರಾಪಿಗೆ ವೆಜಿಟೇಬಲ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರುತ್ತೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಯ್ಯಬೇಕಾದ್ರೆ ಇದನ್ನು ಹಾರ್ವೆಸ್ಟಿಂಗ್ಗಿಂತ ಮುಂಚೆ ಒಂದು ವಾರ ನಾವು ಸ್ಪ್ರೇ ಮಾಡಿಬಿಟ್ರೆ ನಿಮಗೆ 4 ದಿವಸ ಹೋಗೋದು, ಒಂದು ವಾರ ತನಕ ನೀವು ಫ್ರೆಶ್ ಆಗಿರ್ಬೋದು ಯಾವುದೋ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ಸೊ ಅದರಲ್ಲಿಂದ ನಾವು ಆ ಸ್ಟೇಜ್ನಾಗೂ ಹೇಳ್ತೀವಿ. ಆಮೇಲೆ ಕೆಲವೊಂದು ಹಾರ್ಟಿಕಲ್ಚರ್ ಕ್ರಾಪ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, ಗ್ರೇಪ್ಸ್ ಆಗಿರ್ಬೋದು ಮ್ಯಾಂಗೋಸ್ ಆಗಿರ್ಬೋದು ಎಲ್ಲ ಮಾಡ್ತಾರೆ. ಗ್ರೇಪ್ಸ್ ಮತ್ತು ಮ್ಯಾಂಗೋಸ್ ಮ್ಯಾಗೂ ನಮ್ದು ಪ್ರೊಡಕ್ಟ್ ಫಾರ್ಮರ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಎಕ್ಸ್ಪೋರ್ಟರ್ಸ್ ಜಾಸ್ತಿ ಇದನ್ನು ರೆಫರ್ ಮಾಡ್ತಾರೆ. ಸೊ ಸೇಮ್ ಟೈಮ್ ಫ್ಲೋರಿಕಲ್ಚರ್ ಮ್ಯಾಗೂ ಇದನ್ನು ರೆಕಮೆಂಡ್ ಮಾಡ್ತಾರೆ. ಆ್ಯಟ್ ಪ್ರೆಸೆಂಟ್ ನಮಗೀಗ ನಿಮ್ಗೆ ಗೊತ್ತಿರೋ ಹಾಗೆ ಪ್ಲಾಂಟೇಷನ್ ಕ್ರಾಪ್ ಮ್ಯಾಗೆಲ್ಲ ನಾವು ಎಸ್ಟಾಬ್ಲಿಷ್ ಮಾಡತ್ತೀವಿ. ಈಗ ಆಲ್ರೆಡಿ ನಮ್ಮ ಡೀಲರ್ಸ್ ಇದ್ದಾರೆ, ನಮ್ಮ ನೆಟ್ವರ್ಕ್ನು ಮಾಡತ್ತೀವಿ, ಫಾರ್ಮರ್ ಒಳಗೆ ನಾವು ಡೆಮೋನು ಕೊಡತ್ತೀವಿ, ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡೋಕೆ ನೋಡತ್ತೀವಿ. ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಕೊಕೋವಾ ಇರ್ಬೋದು, ಆಲ್ರೆಡಿ ನಾವು ಡೆವಲಪ್ ಮಾಡತ್ತೀವಿ. ಮಾಡತ್ತೀರಿ ಸರ್, ಇದು ಡೋಸೇಜ್ ಎಲ್ಲ ಎಷ್ಟಿದೆ? ಹಾಂ, ಇದೇನಾಗುತ್ತೆ ಆ್ಯಕ್ಚುಲಿ ನಮ್ದು R&D ಪ್ರಕಾರ 0.751 ml ಪರ್ ಲೀಟರ್ ಆಫ್ ವಾಟರ್, ಒಂದು ಲೀಟರ್ ನೀರಿಗೆ 0.75 ml ಹಾಕಬೇಕು. ಬಟ್ ರೆಗ್ಯುಲರ್ ಪ್ರಾಕ್ಟೀಸ್ನೇ ಫಾರ್ಮರ್ ಏನು ಮಾಡ್ತಾರೆ ಅಂದರೆ 2 ml ತನ ತಗೋತಾರೆ. ಓಕೆ, ಇದು ನ್ಯೂಟ್ರಿಯಂಟ್ ಆಗೋದ್ರಿಂದ ಇದು ಡೋಸೇಜ್ ಪ್ಲಸ್ 1 ml 2 ml ಆಗೋದ್ರಿಂದ ಏನೂ ತೊಂದರೆ ಇಲ್ಲ. ಬಟ್ ನಮ್ದು ಕಂಪ್ನಿ ರೆಕಮೆಂಡೇಷನ್ ಇದು 1 ಲೀಟರ್ ನೀರಿಗೆ 1 ml. ಸೊ ಇದರಿಂದ ಏನಾಗುತ್ತೆ ರೈತರಿಗೆಲ್ಲ ಕಾಸ್ಟ್ನು ಉಳಿತಾಯ ಆಗುತ್ತೆ. ಸೊ 2 ml ಅವರು ಜಾಸ್ತಿ ಕಾಸ್ಟ್ ಕೊಡೋ ಬದಲು ಇದು 1 ml ಒಳ್ಳೆ ಸದ್ಭರಿತ ಪ್ರಾಡಕ್ಟ್ ಸಿಗುತ್ತೆ. ಸರ್, ಎಕರೆಗೆ ಎಷ್ಟು ಬೇಕಾಗುತ್ತೆ? 1 ಎಕರೆಗೆ ನಾವು ಸಾಮಾನ್ಯವಾಗಿ ನೋಡಿದರೆ 1 ಲೀಟರ್ ನೀರಿಗೆ 2 ml ಅಂತಂದರೆ, ಈಗ ಎಕ್ಸಾಂಪಲ್ ಇಲ್ಲಿ ನಾವೆಲ್ಲ ತೊಗರಿ ನೋಡತ್ತೀವಿ, ಇಲ್ಲೇ 1 ಎಕರೆಗೆ 6 ಲಿಂದ 8 ಟ್ಯಾಂಕ್ ಬೇಕಾಗುತ್ತೆ. 6 ಲಿಂದ 8 ಟ್ಯಾಂಕ್ ಅಂದರೆ 200 ಲಿಂದ 240 ml 1 ಎಕರೆಗೆ ಆಗುತ್ತೆ. 1 ಲೀಟ್ರ್ ತೊಗೊಂಡ್ರೆ 4 ಎಕರೆಗೆ ಅದು ಆಗುತ್ತೆ. ಇದನ್ನ ಜನರಲ್ ಆಗಿ ಏನು ಮಾಡ್ತಾರೆ ಫಾರ್ಮರ್ಸ್ 2-3 ಬಾರಿ ಸ್ಪ್ರೇ ಮಾಡ್ತಾರೆ. ಈಗ ನಾವು ತೊಗರಿ ಬೆಳೆ ತೊಗೊಂಡಾಗ ಇನಿಷಿಯಲಿ ಸ್ಟೇಜ್ ಬಿತ್ತಿದ 25-30 ದಿವಸಕ್ಕೆ ಏನಿರುತ್ತಲ್ಲ, ಅವಾಗ ಸೈಡ್ ಎಲ್ಲ ಬ್ರಾಂಚಸ್ ಓಪನ್ ಆಗೋದು, ಹೈಟ್ ಬರೋದು, ವೆಜಿಟೇಟಿವ್ ಗ್ರೋತ್ ಬೇಕಾಗಿರುತ್ತೆ. ಆ ಟೈಮ್ನಾಗ ಯೂಸ್ ಮಾಡ್ತಾರೆ. ಒಂದು ಟೈಮ್ ಮಾಡ್ತಾರೆ. ಸೆಕೆಂಡ್ ಟೈಮ್ ಏನಾಗುತ್ತೆ ಅಂದರೆ ಹೂವು ಏನು ಬಿಡುತ್ತಲ್ಲ, ಸೆಕೆಂಡ್ ಸ್ಟೇಜ್ನ ಹೂ ಬಿಡೋದ ಸ್ಪ್ರೇ ಮಾಡ್ತಾರೆ. ಥರ್ಡ್ ಸ್ಟೇಜ್ ವೆರಿ ಇಂಪಾರ್ಟೆಂಟ್, ಯಾವಾಗ ಕಾಯಿ ಚಟ್ಟಿ ಇರತ್ತಲ್ಲ ಅವಾಗ ಇದನ್ನ ಯೂಸ್ ಮಾಡೋದ್ಲಿಂತ ಕಾಯಿ ಪಿಂಡ್ ಆಗತ್ತೆ, ಈ ಲೋಕಲ್ ಭಾಷೆ ಒಳಗೆ ಪಿಂಡ ಅಂತ ಹೇಳ್ತಾರೆ. ಅದು ದಪ್ಪ ಹೋಗೋದ್ಲಿಂತ ಏನಾಗುತ್ತೆ ಅಂದರೆ ಮುಂದೆ ಇಳುವರಿ ನಿಮಗೆ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ. ಹಾಗೆ ನೋಡೋದಾದರೆ ಶಿಫಾಜೆಮ್ ಬಳಸಿದಕ್ಕೂ ಶಿಫಾಜೆಮ್ ಬಳಸದೇ ಇರೋ ತೊಗರಿ ಕಾಳಿಗೂ ಯಾವುದೇ ರೀತಿ ವ್ಯತ್ಯಾಸ ಇದೆ ಸರ್? ಎಸ್, ಡೆಫಿನೆಟ್ಲಿ. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ನಾವು ಯಾವುದೇ ಫಾರ್ಮರ್ ಇದನ್ನ ಯೂಸ್ ಮಾಡ್ತಾರಂದರೆ ಫಾರ್ಮರ್ಗೆ ನಾವು ಹೇಳ್ತೀವಿ ನಿಮ್ಮದು ಹೊಲದೊಳಗಡೆ 4 ಲೈನ್ ಸ್ಪ್ರೇ ಮಾಡಬೇಡ್ರಿ, 4 ಲೈನ್ ಬಿಟ್ಟು ಉಳಿಕಿದ ನೀವು ಸ್ಪ್ರೇ ಮಾಡ್ರಿ ಅಂತಾರೆ. ಸೊ ಆ್ಯಕ್ಚುಲಿ ಏನಾಗುತ್ತೆ ಫಾರ್ಮರ್ ಎಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿರ್ತಾರೆ, ಸೊ ರಿಸಲ್ಟ್ ಎದ್ರಲಿಂದ ಬರುತ್ತೆ ಅನ್ನೋದು ಕನ್ಫರ್ಮೇಷನ್ ಸಿಗಲ್ಲ. ಸೊ 4 ಲೈನ್ ಅವ್ರು ಗ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊಡೆದಿದ್ದು ಮತ್ತು ಹೊಡಿಲಾರ್ದು ಏನು ಡಿಫ್ರೆನ್ಸ್ ಅನ್ನೋದು ಗುರುತಾಗತ್ತೆ. ಸಾಮಾನ್ಯವಾಗಿ ನಾವು ಇಲ್ಲಿ ಹೇಳಿದ್ರೆ 22-25% ಮಿನಿಮಮ್ ಇಲ್ಡ್ ಜಾಸ್ತಿ ಇರುತ್ತೆ. ಆಮೇಲೆ ಈ ಕಾಯಿಗಳು ನೋಡಿದರೆ ಒಳಗೆಲ್ಲ ತುಂಬಿರುತ್ತೆ, ಕಾಯಿಗಳೆಲ್ಲ ತುಂಬಿರುತ್ತೆ. ಇದು ಹೊಡಿಲಾರ್ದೆಲ್ಲ ಕಾಯಿ ಇರತ್ತಲ್ಲ ಜೊಳ್ಳು ಇರುತ್ತೆ, ಇದು ರೈತರ ಭಾಷೆ ಆಡೋ ಭಾಷೆನಾಗ ಹತ್ರ ಇದು ಜೊಳ್ಳು ಇರತ್ತೆ ರೀ, ಇದು ನೋಡಿದ್ರೆ ಕಾಯಿ ಪಿಂಡ್ ಇರುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ಸರ್, ಇದು ಪ್ರೈಸ್ ಯಾವ ರೀತಿ ಇದೆ? ಇದು ಸಾಮಾನ್ಯವಾಗಿ ಡೀಲರ್ ಟು ಡೀಲರ್ 700-800 ರೂಪಾಯಿ ರಿಟೇಲ್ ಮಾಡ್ತಿರ್ತಾರೆ. ಇಂಥದ್ದೇ ನ್ಯೂಟ್ರಿಯಂಟ್ ನೀವು ಅಪ್ಡೇಷನ್ ಹೋದರೆ 2,000 ರೂಪಾಯಿ ಸಿಗುತ್ತೆ ನಿಮಗೆ, ಇಷ್ಟೆಲ್ಲ ಕಂಟೆಂಟ್ ಇರದಂತ ಸಿಗಬೇಕಾದ್ರೆ ಸಪ್ರೇಟ್ ತೊಗೊಂಡ್ರೆ ಮೋರ್ ದನ್ 2,000 ಆಗುತ್ತೆ. ಇದು ನಿಮಗೆ 700-800 ರೂಪಾಯಿದಾಗ ಪರ್ ಲೀಟರ್ ಸಿಗುತ್ತೆ. ಸರ್, ಪ್ಯಾಕೇಜ್ ಎಷ್ಟು ಬರ್ತದೆ ಇದರಲ್ಲಿ? ಇದರಲ್ಲಿ 100 ml ಲಿಂದ ಹಿಡ್ಕೊಂಡು 5 ಲೀಟರ್ ತನಕ ಬರುತ್ತೆ. 100 ml, 250 ml, 500 ml, ಆಮೇಲೆ 1 ಲೀಟರ್ ಮತ್ತು 5 ಲೀಟರ್ ಕಂಟೈನರ್ ಇರುತ್ತೆ. ಇದಕ್ಕೆ 1/2 ಲೀಟ್ರಿಗೆ ಎಷ್ಟಾಗುತ್ತೆ ಸರ್ ಪ್ರೈಸ್? ಇದು 1/2 ಲೀಟ್ರಿಗೆ ನಮಗೆ 350-350 ಲಿಂದ 400 ರೂಪಾಯಿ ಆಗುತ್ತೆ. ಈ ಥರ 100 ml ಆದರೆ 100 ml ಆದರೆ 70-90 ರೂಪಾಯಿ ಆಗುತ್ತೆ. 5 ಲೀಟರ್ ಆದರೆ 5 ಲೀಟರ್ ಆದರೆ 2,400-2,600 ರೂಪಾಯಿ ಆಗುತ್ತೆ. ಸರಿ ಸರ್, ತಮ್ಮ ಈ ಅನುಭವವನ್ನು ನಮ್ಮೊಟ್ಟಿಗೆ ಹೇಳಿದ್ದಕ್ಕೆ ಹಾಗೂ ಶಿಫಾಜೆಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ನಮ್ಮ ವಾಹಿನಿಯ ಕಡೆಯಿಂದ ಹಾಗೂ ವೀಕ್ಷಕರ ವತಿಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನನಗೂ ಹೆಮ್ಮೆ ಅನಿಸುತ್ತೆ, ಇಂಥ ಒಂದು ಒಳ್ಳೆ ಗೌರ್ಮೆಂಟ್ಲಿಂದ ಅಪ್ರೂವ್ಡ್ ಆಗಿದ್ದ ಪ್ರಾಡಕ್ಟ್ ನಮ್ಮ ರೈತರಿಗೆಲ್ಲ ರೀಚ್ ಮಾಡತ್ತೀವಿ. ಅಲ್ಟಿಮೇಟ್ಲಿ ನಮ್ದು ನಿಮ್ದು ಏನು ಕರ್ತವ್ಯ ಅಂದರೆ ಆಹಾರವನ್ನು ಸಪ್ಲೈ ಮಾಡುವಂಥ ಒಂದು ಚೈನಲ್ಲಿ ಇದ್ದೀವಿ ನಾವು. ಹೌದು. ಸೊ ಯಾವ ರೀತಿ ಅಂದರೆ ನಾವು ಆಹಾರ ಜನರಿಗೆ ಅಪೋಸಿಟ್ ಜನರಿಗೆಲ್ಲ ನಾವು ಏನು ಕೊಡ್ತಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು, ನಾವು ಪೌಷ್ಟಿಕವಾದ ಆಹಾರ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಈ ಪ್ರಾಡಕ್ಟ್ ಮುಖಾಂತರ ಕೊಡತ್ತೀವಿ ಅಂತೇಳಿ. ಧನ್ಯವಾದ, ತಮಗೂ ಧನ್ಯವಾದ. ನೋಡಿರಲ್ಲ ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಅಯ್ಯಣ್ಣ ಗುಡಿಹಾಳ್ರವರು ಮತ್ತು ರೆಡ್ಡಪ್ಪ ಗುಡಿಹಾಳ್ರವರು ಯಾವ ರೀತಿಯಾಗಿ ಉತ್ತಮ ಗುಣಮಟ್ಟದ ತೊಗರಿಯನ್ನು ಬೆಳೀತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದರು. ವಿಶೇಷವಾಗಿ ಅವರು ಶಿಫಾಜೆಮ್ನೇ ಬಳಸಿಬಿಟ್ಟು ಇಷ್ಟೆಲ್ಲ ಆದಾಯ ತೆಗಲಿಕ್ಕೆ, ಉತ್ತಮ ಗುಣಮಟ್ಟದ ತೊಗರಿಯನ್ನು ತೆಗಲಿಕ್ಕೆ ಉಪಯೋಗ ಆಯಿತು ಅಂತ. ಹಾಗೂ ನಮಗೆ ಇಷ್ಟೆಲ್ಲ ಮಾಹಿತಿ
ಪ್ರವೀಣ್ ಸರ್ ಅವರು ಕೂಡ ಇದ್ದರು. ಅವರು ಕಂಪ್ನಿ ಬಗ್ಗೆ ಹಾಗೂ ಶಿಫಾಜೈಮ್ ಬಗ್ಗೆ ಅದನ್ನು ಯಾವ ರೀತಿ ಬಳಸಬೇಕು, ಪ್ರಾಡಕ್ಟ್ ಯಾವ ರೀತಿ ಇದೆ, ಅದರಿಂದ ರೈತರು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಎಂಬುದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮಗೆ ಇವತ್ತಿನ ಸಂಚಿಕೆ ಉಪಯುಕ್ತವಾಗಿದೆ ಭಾವಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.